ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಸಮಾಜದಲ್ಲಿ ಸಹಬಾಳ್ವೆಗೆ ಹಬ್ಬ ಹರಿದಿನಗಳು ಸಹಕಾರಿಯಾಗಿದೆ, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ ಹೇಳಿಕೆ. ಸಮಾಜದ ಒಗ್ಗೂಡಿಕೆ, ಶಾಂತಿ, ಸೌಹಾರ್ದತೆಯಿಂದ ಸಹಬಾಳ್ವೆ ನಡೆಸಲು ಹಬ್ಬ ಹರಿದಿನಗಳು ಸಹಕಾರಿಯಾಗಿವೆ ಎಂದು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಭೀಮಣ್ಣ ನಾಯ್ಕ ಹೇಳಿದರು. ಅವರು ತಾಲೂಕಿನ ಕಡಕೇರಿಯ ಶ್ರೀ ತರುಣ ಭಾರತ ಯುವಕ ಸಂಘ ಮತ್ತು ಊರ ನಾಗರಿಕ ಸಹಯೋಗದಲ್ಲಿ 27ನೇ ವರ್ಷದ ಗಣೇಶ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಶ್ರೀ ದೇವರ ದರ್ಶನ ಪಡೆದು ಮಾತನಾಡಿದರು. 27 ವರ್ಷಗಳ ಕಾಲ ಗಣಪತಿ ಉತ್ಸವ ಮಾಡುತ್ತಿರುವುದು ನಿಮ್ಮಲ್ಲಿರುವ ಒಗ್ಗಟ್ಟು ಕಾರಣವಾಗಿದೆ. ಧಾರ್ಮಿಕ ಭಾವನೆ ಎಲ್ಲ ಕಾಲದಲ್ಲಿಯೂ ಇದ್ದರೆ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ದೇವರನ್ನು ಹೇಗೆ ಪೂಜ್ಯ ಭಾವನೆಯನ್ನು ನೋಡುತ್ತೇವೆಯೋ ಹಾಗೆಯೇ ಕೃಷಿಯಲ್ಲಿಯೂ ಪೂಜ್ಯ ಭಾವನೆ ಇರಬೇಕು. ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿ ಎಂದು ಹೇಳಿದರು. ಮುಂದೆ ಹೀಗೆ ಮುಂದೆ ನೂರಾರು ವರ್ಷಗಳ ಕಾಲ ನಡೆಸಿರುವಂತಹ ಶಕ್ತಿ ಭಗವಂತ ನಮಗೆಲ್ಲರಿಗೂ ಕೊಡಲಿ ಅಂತ ವಿನಂತಿ ಮಾಡುವಂತೆ ಭಾವಿಸುತ್ತೇನೆ. ಹಿಂದೆ ಕೂಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಇಂಥ ಕಾರ್ಯಕ್ರಮವನ್ನು ಆಚರಣೆ ಮಾಡಿದಾಗ ಇನ್ನೊಂದು ನೋಡಿ, ಇನ್ನೊಂದು ಊರಿನಲ್ಲಿ ನೋಡಿ, ಇದೇ ರೀತಿ ನಾವು ಕೂಡ ಮುಂದೆ ಅವರಿಗೂ ಆಚರಣೆ ಮಾಡಬೇಕು ಅಂತ ಇಚ್ಛೆ ಅವರಿಗೂ ಕೂಡ ಮೂಡಾಗುತ್ತೆ. ಅಂತ ಇಚ್ಛೆಗಳು ಮೂಡಲಿರುವುದರಿಂದ ಪ್ರತಿಯೊಬ್ಬರಲ್ಲೂ ಕೂಡ ಇವತ್ತು ಇಂಥ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ನಾವು ನೋಡ್ತೇವೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ, ಉಮೇಶ್ ನಾಯ್ಕ, ಎಬಿ ನಾಯ್ಕ, ಗಂಗಾಧರ್ ಮಡಿವಾಳ, ಕುಮಾರ್ ನಾಯ್ಕ, ಎಚ್ ಡಿ ವಾಸು, ಮಂಜು ಪಾಂಡು, ಅಣ್ಣಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರಕ್ಕಾಗಿ ಸುರೇಶ್ ಕಡ್ಕೇರಿ, ಸಿದ್ದಾಪುರ.